हेलो फ्रेंड्स, इलेक्ट्रॉनिक्स कन्नड़ यूट्यूब चैनल के निम्गे स्वागत। इंदिन वीडियो पैसिव एलिमेंट्स अंदरे एन अंत मातादोण। इन द प्रीवियस वीडियो वी हैव डिस्कस द डिफरेंस बिटवीन पैसिव एलिमेंट्स एंड एक्टिव एलिमेंट्स। इन दिस वीडियो वी आर गोइंग टू टॉक अबाउट रेजिस्टर, इंडक्टर, कैपेसिटर। रेजिस्टर, इंडक्टर, कैपेसिटर इधर द यूजर्स एनु अंत हेळ्बिट्टु तिळ्कोळ्ळोण फ्रेंड्स। सो व्हाट डू यू मीन बाय रेजिस्टर? रेजिस्टर इज अ वन विच अपोजेस द फ्लो ऑफ करंट। सो अदन्न एष्टु अपोज माडुत्ते अदु मेटीरियल कैरेक्टरिस्टिक्स मेले डिपेंड आगुत्ते। यूनिट एनु अंत हेळिद्रे ओम्स अंत हेळ्तीरि। सिंबल ई रीति इरुत्ते। सो सिंबल फॉर रेजिस्टेंस विल बी लाइक दिस। सो अप्स एंड डाउन्स इरुत्ते। सो नानु इल्लिंद एनादरू सपोज ट्रावल माडबेकु अंत हेळिद्रे हाउ टू गो विथ अपस्ट्रीम डाउन स्ट्रीम अपस्ट्रीम डाउन स्ट्रीम। सो लॉट्स ऑफ एनर्जी हैज टू बी स्पेंड। इदन्न याव रीति मैप माडिद्रे अंत हेळिद्रे रेजिस्टेंस आगि मैप माडिद्दारे। सो ऐ एम गोइंग टू कॉल इट आज आर and the voltage drop across this resistor I am going to call it as V, and I am going to assume the current is flowing in this direction and the amount of current that is flowing is denoted by I. Now the current flowing through the resistor is proportional to the voltage drop across it. So I is proportional to V. ee proportionality constant enadru remove madidre I equals to V divided by R. सो मोस्ट आफ् दि टेक्स्ट बुक्स ऐन अंत रेजिस्टेंस इलेक्ट्रिकल नेटवर्क डिसएडवांटेज अंत हेल्तर। सो रेजिस्टेंस यूजुअली इरबार्दु अंत हेल्तर। बट रेजिस्टेंस इरोद्रिंद ऐनेन यूज अंत तिळ्कोळ्ळोण। से सपोज नाव इवागे मनेयल्लि नडेकोंडु होग्ता इर्तीरि। सो देर इस अ फ्रिक्षन बिटवीन युवर लेग अंड फ्लोर। सो अकस्मात् फ्रिक्षन ऐनादरू इल्ल अंत हेळिद्रे नाव एडु बीळो चांसस् जास्ति इरुत्ते। सो अदन्न ओवर्कम माडबेकु अंत हेळिद्रे फ्रिक्षन अन्नु तीरबेकु। सो ಒಂದು ಸ್ವಲ್ಪ ಮನೆಯಲ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಫ್ಲೋರಿಂಗ್ಗೆ ಅವರು ಗ್ರಾನೈಟ್ ಯೂಸ್ ಮಾಡ್ತಾರೆ। ಗ್ರಾನೈಟ್ ಇಂಕ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಟೇಟಸ್ನ ರೆಪ್ರೆಸೆಂಟ್ ಮಾಡೋಕ್ಕೆ। ಸೊ ಇನ್ನೊಂದು ಸ್ವಲ್ಪ ಜನ ಫ್ಲೋರ್ಗೆ ಗ್ರಾನೈಟ್ ಹಾಕ್ಸೋಂಥ ಕೇಪಬಿಲಿಟಿ ಇದ್ರೂ ಸಹ ವೆಟ್ರಿಫೈಡ್ ಟೈಲ್ಸ್ಗೆ ಹೋಗ್ತಾರೆ। ಯಾಕೆ ಅಂತ ಹೇಳಿದ್ರೆ ಗ್ರಾನೈಟಲ್ಲಿ ಫ್ರಿಕ್ಷನ್ ಅನ್ನೋದು ತುಂಬ ಕಡಿಮೆ ಇರುತ್ತೆ। ಮತ್ತು ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ನೀ ಪೇನ್, ಅಂದರೆ ಮೊಣಕಾಲು ನೋವು ಜಾಸ್ತಿ ಬರುತ್ತೆ। ಸೊ ಆ ಕಾರಣದಿಂದ ಅವರು ವೆಟ್ರಿಫೈಡ್ ಟೈಲ್ಸ್ಗೆ ಹೋಗ್ತಾರೆ, ಗ್ರಾನೈಟ್ ಟೈಲ್ಸ್ಗೆ ಹೋಗೋದಿಲ್ಲ। ಸೊ ಇನ್ನೊಂದು ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ನಲ್ಲಿ ರೆಸಿಸ್ಟೆನ್ಸ್ ಅನ್ನೋದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಅನ್ನೋದು ಯಾವಾಗಲೂ ಹೀಟ್ ಅನ್ನೋದು ಡಿಸಿಪೇಟ್ ಮಾಡ್ತಾಯಿರುತ್ತೆ। ಸೊ ಇದನ್ನು ಹೆಂಗೆ ಯೂಸ್ ಮಾಡ್ಕೋಬೋದು ಅಂತ ಹೇಳಿದ್ರೆ ಐರನ್ ಬಾಕ್ಸಲ್ಲಿ। ಸೊ ನೀವು ಸಾಕೆಟ್ಗೆ ಪ್ಲಗಿನ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಐರನ್ ಬಾಕ್ಸ್ ಅನ್ನೋದು ಹೀಟ್ ಅಪ್ ಆಗುತ್ತೆ। ಸೊ ಅದರಿಂದ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಐರನಿಂಗ್ ಆಫ್ ಕ್ಲಾತ್ಸ್ನ ನಾವು ಮಾಡ್ಕೋಬೋದು। ಇನ್ನೊಂದೇನಂತ ಹೇಳಿದ್ರೆ ನೀರೇನಾದರೂ ಬಿಸಿ ಮಾಡಬೇಕಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ವಾಟರ್ ಹೀಟರ್। ಸೊ ವಾಟರ್ ಹೀಟರ್ನಲ್ಲಿ ನಮಗೆ ಹೀಟಿಂಗ್ ಕಾಯಿಲ್ಸ್ ಇರುತ್ತೆ ವಿಚ್ ಈಸ್ ಮೇಡ್ ಅಪ್ ಆಫ್ ನೈಕ್ರೋಮ್। ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್। ನೆಕ್ಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಇಂಡಕ್ಟರ್। ಇಂಡಕ್ಟರ್ ಸ್ಟೋರ್ಸ್ ದ ಎನರ್ಜಿ ಇನ್ ದ ಫಾರ್ಮ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್। ಸಿಂಬಲ್ ಹೇಗಿರುತ್ತೆ ಅಂತ ಹೇಳಿದ್ರೆ ಸಿಂಬಲ್ ವಿಲ್ ಬಿ ಲೈಕ್ ಅ ಸ್ಪ್ರಿಂಗ್। ಸೊ ಇಂಡಕ್ಟರ್ಸ್ನ ರೆಪ್ರೆಸೆಂಟ್ ಮಾಡಬೇಕಂತ ಹೇಳಿದ್ರೆ ಎಲ್ ಅನ್ನೋದು ಒಂದು ಸಿಂಬಲ್ಲು। ಸೊ ಅದನ್ನು ಎಷ್ಟಿದೆ ಅನ್ನೋದನ್ನು ಡಿಫೈನ್ ಮಾಡಬೇಕಂತ ಹೇಳಿದ್ರೆ ಇಂಡಕ್ಟನ್ಸ್ ಅಂತ ಹೇಳಿ ಡಿಫೈನ್ ಮಾಡ್ತೀರಿ। ಸೊ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದಿಸ್ ಇಂಡಕ್ಟರ್ ಈಸ್ ವಿ ಆ್ಯಂಡ್ ದ ಕರೆಂಟ್ ದಟ್ ಈಸ್ ಫ್ಲೋಯಿಂಗ್ ಇನ್ ಟು ದ ಇಂಡಕ್ಟರ್ ಈಸ್ ರೆಪ್ರೆಸೆಂಟೆಡ್ ಆಸ್ ಐ। ಅರ್ಥ ಆಗ್ತಿದೆ ಫ್ರೆಂಡ್ಸ್? ಸೊ ವೋಲ್ಟೇಜ್ ಇನ್ ಆನ್ ಇಂಡಕ್ಟರ್ ಈಸ್ ಗಿವನ್ ಬೈ ವಿ ಈಕ್ವಲ್ಸ್ ಟು ಎಲ್ ಇಂಟು ಡಿ ಐ ಬೈ ಡಿ ಟಿ। ಅದೇ ನಾನೇನಾದರೂ ಕರೆಂಟ್ ಏನಾದರೂ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದ್ರೆ ಟೇಕ್ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ಸ್। ಸೊ ನಂಗೇನು ಬರುತ್ತೆ ಅಂತ ಹೇಳಿದ್ರೆ ಒನ್ ಡಿವೈಡೆಡ್ ಬೈ ಎಲ್ ಇಂಟು ಇಂಟಿಗ್ರಲ್ ಆಫ್ ವಿ ಡಿ ಟಿ। ಸೊ ಇದು ಕರೆಂಟ್ ಥ್ರೂ ದ ಇಂಡಕ್ಟರ್। ವೋಲ್ಟೇಜ್ ಏನು ವಿ ಈಕ್ವಲ್ಸ್ ಟು ಎಲ್ ಇಂಟು ಡಿ ಐ ಬೈ ಡಿ ಟಿ, ಅದು ಕರೆಂಟ್ ಏನು ಐ ಈಕ್ವಲ್ಸ್ ಟು ಒನ್ ಡಿವೈಡೆಡ್ ಬೈ ಎಲ್ ಇಂಟು ಇಂಟಿಗ್ರಲ್ ಆಫ್ ವಿ ಡಿ ಟಿ। ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ನೀವು ದಾಖಲಿಟ್ಕೋಬೇಕು ಅಂತ ಹೇಳಿದ್ರೆ ಇಂಡಕ್ಟರ್ ಬಿಹೇವ್ಸ್ ಆಸ್ ಅ ಶಾರ್ಟ್ ಸರ್ಕ್ಯೂಟ್ ಫಾರ್ ಡಿ ಸಿ ಸೋರ್ಸ್ ಆ್ಯಂಡ್ ಬಿಹೇವ್ಸ್ ಆಸ್ ಅ ಓಪನ್ ಸರ್ಕ್ಯೂಟ್ ಫಾರ್ ಎ ಸಿ ಎಕ್ಸೈಟೆಡ್ ಸೋರ್ಸ್। ಇದು ವೆರಿ ಇಂಪಾರ್ಟೆಂಟ್। ಇಂಡಕ್ಟರ್ ಅಪೋಸಸ್ ದ ಚೇಂಜಿಂಗ್ ಕರೆಂಟ್। ಸಡನ್ನಾಗಿ ಏನಾದರೂ ಕರೆಂಟ್ ಏನಾದರೂ ವೇರಿ ಆಗೋಕ್ಕೇನಾದರೂ ಹೋದರೆ ಇಂಡಕ್ಟರ್ ಅನ್ನೋದು ಏನಾಗುತ್ತೆ ಅಪೋಸ್ ಮಾಡುತ್ತೆ। ಇಂಡಕ್ಟರ್ಸ್ ಅನ್ನೋದು ನಾವು ಎಲ್ಲಿ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ ಯೂಸ್ ಮಾಡ್ತೀನಿ। ಏನಕ್ಕೆ ಯೂಸ್ ಮಾಡ್ತೀನಿ? ಟು ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್ ವೋಲ್ಟೇಜಸ್। ಇನ್ನೊಂದು ಏನಂತ ಹೇಳಿದ್ರೆ ಟ್ಯೂಬ್ ಲೈಟ್, ಆ ಲೆಂತಿ ಟ್ಯೂಬ್ ಲೈಟ್ನ ನಾವು ಕನ್ಸಿಡರ್ ಮಾಡ್ಕೊಳೋಣ। ನಾವೇನಾದರೂ ಪವರ್ ಸಪ್ಲೈನ ಏನಾದರೂ ಆನ್ ಮಾಡಿದ್ರೂ ಟ್ಯೂಬ್ ಲೈಟ್ ಆನ್ ಆಗೋದಿಲ್ಲ। ಸೊ ಟ್ಯೂಬ್ ಲೈಟ್ ಆನ್ ಆಗಬೇಕು ಅಂತ ಹೇಳಿದ್ರೆ ನಮ್ಗೇನು ಬೇಕು? ಚೋಕ್ ಕಾಯಿಲ್ ಅನ್ನೋದು ಒಂದು ಬೇಕು। ಚೋಕ್ ಕಾಯಿಲ್ ಏನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ರಿಕ್ವೈರ್ಡ್ ವೋಲ್ಟೇಜ್ ಶುಡ್ ಬಿ ಹೈ। ಸೊ ಅದನ್ನು ಓವರ್ಕಮ್ ಮಾಡಬೇಕಂತ ಹೇಳಿದ್ರೆ ಚೋಕ್ ಕಾಯಿಲ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ವೋಲ್ಟೇಜ್ನ ಆಲ್ಮೋಸ್ಟ್ ಆಲ್ ಡಬಲ್ ಮಾಡುತ್ತೆ। ಸೊ ಆ್ಯನೋಡಿಂದ ಕ್ಯಾಥೋಡ್ಗೆ ಆ ಗ್ಯಾಸ್ ಮಾಲಿಕ್ಯೂಲ್ಸ್ ಅನ್ನೋದು ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ಶುಡ್ ಫಾರ್ಮ್ ಅ ಪಾತ್। ಸೊ ಆ ಪಾತ್ನ ನಾವೇನಾದರೂ ಫಾರ್ಮ್ ಮಾಡಬೇಕಂತ ಹೇಳಿದ್ರೆ ಯು ರಿಕ್ವೈರ್ ಅ ಸಫಿಷಿಯಂಟ್ ಐ ವೋಲ್ಟೇಜ್। ಸೊ ಆ ಸಫಿಷಿಯಂಟ್ ಐ ವೋಲ್ಟೇಜ್ ಯಾವ್ದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ಚೋಕ್ ಕಾಯಿಲ್ ಪ್ರೊಡ್ಯೂಸ್ ಮಾಡುತ್ತೆ। ಒನ್ಸ್ ದ ಪರ್ಪಸ್ ಇಸ್ ಸರ್ವ್ಡ್
ಟ್ಯೂಬ್ಲೈಟ್ ಅಕಸ್ಮಾತ್ ಏನಾದರೂ ಆನ್ ಆಗಿದ್ದವಾಗ ಯು ಕ್ಯಾನ್ ರಿಮೂವ್ ದ ಚೋಕ್ ಕಾಯಿಲ್. ನೆಕ್ಸ್ಟ್ ಟೈಮ್ ಏನಾದರೂ ನೀವೇನಾದ್ರು ಟ್ಯೂಬ್ಲೈಟ್ ಏನಾದರೂ ಆನ್ ಮಾಡಬೇಕಂತಂದ್ರೆ ಅವಾಗ ಮಾತ್ರ ಚೋಕ್ ಕಾಯಿಲ್ ಅನ್ನೋದು ಯೂಸ್ ಆಗುತ್ತೆ. ದಿಸ್ ದ ಯೂಸ್ ಆಫ್ ಅ ಇಂಡಕ್ಟರ್. ನೆಕ್ಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಅ ಕೆಪಾಸಿಟರ್. ಕೆಪಾಸಿಟರ್ ಸ್ಟೋರ್ಸ್ ದ ಎನರ್ಜಿ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಇಂಡಕ್ಟರ್ ಸ್ಟೋರ್ಸ್ ದ ಎನರ್ಜಿ ಇನ್ ದ ಫಾರ್ಮ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇವೆರಡರ ಮಧ್ಯೆ ವ್ಯತ್ಯಾಸ ಗೊತ್ತಿರಬೇಕು. ಸೊ ಕೆಪಾಸಿಟರ್ಸ್ನ ನೀವು ಹೇಗೆ ರಿಪ್ರೆಸೆಂಟ್ ಮಾಡ್ತೀರಿ ಅಂತೇಳಿದ್ರೆ, ಟೂ ಮೆಟಲ್ ಪ್ಲೇಟ್ಸ್ ಸಪ್ರೇಟೆಡ್ ಬೈ ಅ ಡೈ ಎಲೆಕ್ಟ್ರಿಕ್ ಮೆಟೀರಿಯಲ್. ಸೊ ದಿಸ್ ಇಸ್ ರೆಪ್ರೆಸೆಂಟೆಡ್ ಬೈ ಸಿ ಆ್ಯಂಡ್ ದ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದಿಸ್ ಕೆಪಾಸಿಟರ್ ಐಮ್ ಗೋಯಿಂಗ್ ಟು ರೆಪ್ರೆಸೆಂಟ್ ಆಸ್ ವಿ ಆ್ಯಂಡ್ ದ ಕರೆಂಟ್ ದಟ್ ಇಸ್ ಫ್ಲೋಯಿಂಗ್ ಇನ್ ದ ಕೆಪಾಸಿಟರ್ ಐಮ್ ಗೋಯಿಂಗ್ ಟು ರೆಪ್ರೆಸೆಂಟ್ ಬೈ ಐ. ಸೊ ಕರೆಂಟ್ ಇನ್ ದ ಕೆಪಾಸಿಟರ್ ಈಸ್ ಗಿವನ್ ಬೈ ಐ ಈಕ್ವಲ್ಸ್ ಟು ಡಿ ಕ್ಯೂ ಬೈ ಡಿ ಟಿ, ವೇರ್ ಕ್ಯೂ ಈಕ್ವಲ್ಸ್ ಟು ಸಿ ಟೈಮ್ಸ್ ಆಫ್ ವಿ. ಸಿ ಈಸ್ ಅ ಕೆಪಾಸಿಟನ್ಸ್, ಅದೇನಾಗಿರುತ್ತೆ ಕಾನ್ಸ್ಟೆಂಟ್ ಇರುತ್ತೆ. ಸೊ ವಿಚ್ ಇಸ್ ಗಿವನ್ ಬೈ ಸಿ ಟೈಮ್ಸ್ ಆಫ್ ಡಿ ವಿ ಬೈ ಡಿ ಟಿ. ಅದೇ ನಾನು ಏನಾದರೂ ವೋಲ್ಟೇಜ್ನ ಏನಾದರೂ ಕ್ಯಾಲ್ಕುಲೇಟ್ ಮಾಡಬೇಕಂತೇಳಿ, ಐ ಹ್ಯಾವ್ ಟು ಟೇಕ್ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ಸ್ ವಿಚ್ ಇಸ್ ಈಕ್ವಲ್ಸ್ ಟು 1/C ಇಂಟು ಇಂಟಿಗ್ರಲ್ ಆಫ್ ಐ ಡಿ ಟಿ. ಸೊ ಇದು ವ್ಯತ್ಯಾಸ ಗೊತ್ತಿರಬೇಕು ನಿಮಗೆ. ಕೆಪಾಸಿಟರ್ ಬಿಹೇವ್ಸ್ ಆ ಶಾರ್ಟ್ ಸರ್ಕ್ಯೂಟ್ ಫಾರ್ ಡಿ ಸಿ ಸೋರ್ಸ್ ಆ್ಯಂಡ್ ಇಟ್ ಬಿಹೇವ್ಸ್ ಆಸ್ ಅನ್ ಓಪನ್ ಸರ್ಕ್ಯೂಟ್ ಫಾರ್ ಎ ಸಿ ಎಕ್ಸೈಟೆಡ್ ಸೋರ್ಸ್. ಇಂಡಕ್ಟರ್ ಅಪೋಸಸ್ ದ ಚೇಂಜ್ ಇನ್ ಕರೆಂಟ್, ವೆರಸ್ ದ ಕೆಪಾಸಿಟರ್ ಅಪೋಸಸ್ ದ ಚೇಂಜ್ ಇನ್ ವೋಲ್ಟೇಜ್. ದ ಯೂಸಸ್ ಆಫ್ ಕೆಪಾಸಿಟರ್ ಈಸ್ ಇಟ್ ಈಸ್ ಯೂಸ್ಡ್ ಇನ್ ಡೈನಮಿಕ್ ರ್ಯಾಮ್. ಸೊ ಇನ್ ದ ಕೇಸ್ ಆಫ್ ಡೈನಮಿಕ್ ರ್ಯಾಮ್ ಯು ಗೋಯಿಂಗ್ ಟು ಮೇಕ್ ಯೂಸ್ ಆಫ್ 1 ಟ್ರಾನ್ಸಿಸ್ಟರ್ ಪ್ಲಸ್ 1 ಕೆಪಾಸಿಟರ್. ನಾವೇನಾದರೂ ವೋಲ್ಟೇಜ್ ಏನಾದರೂ ಸ್ಟೋರ್ ಮಾಡಬೇಕು ಅಂತೇಳಿದ್ರೆ, ವಿ ಆರ್ ಗೋಯಿಂಗ್ ಟು ಸ್ಟೋರ್ ದ ಎನರ್ಜಿ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವಿತ್ ದ ಹೆಲ್ಪ್ ಆಫ್ ಅ ಕೆಪಾಸಿಟರ್. ನೆಕ್ಸ್ಟ್ ಲೆಟ್ ಅಸ್ ಕಂಪೇರ್ ರೆಸಿಸ್ಟರ್ಸ್, ಇಂಡಕ್ಟರ್ಸ್ ಆ್ಯಂಡ್ ಕೆಪಾಸಿಟರ್ ವಿತ್ ಸಮ್ ಪ್ಯಾರಾಮೀಟರ್ಸ್. ಸೊ ಸ್ಟೋರೇಜ್ ಎಲಿಮೆಂಟ್ ಅಂತ ಏನಾದ್ರು ತೊಗೊಂಡ್ರೆ, ರೆಸಿಸ್ಟರ್ ಈಸ್ ನಾಟ್ ಅ ಸ್ಟೋರೇಜ್ ಎಲಿಮೆಂಟ್, ಆಲ್ವೇಸ್ ಇಟ್ ಈಸ್ ಅ ಡಿಸಿಪೇಟಿಂಗ್ ಒನ್. ಸೊ ಇಂಡಕ್ಟರ್ಸ್ ಆ್ಯಂಡ್ ಕೆಪಾಸಿಟರ್ಸ್ ಆರ್ ದ ಸ್ಟೋರೇಜ್ ಎಲಿಮೆಂಟ್. ಇಂಡಕ್ಟರ್ಸ್ಗೆ ಏನಾದರೂ ಒಂದು ಸೈಕಲಲ್ಲಿ ಏನಾದರೂ ಸ್ಟೋರ್ ಮಾಡಿದ್ರೆ ಇನ್ನೊಂದು ಸೈಕಲಲ್ಲಿ ಏನಾಗುತ್ತೆ ಅಂತೇಳಿ, ಇಟ್ ಈಸ್ ಗೋಯಿಂಗ್ ಟು ಗಿವ್ ಅಪ್ ದ ಎನರ್ಜಿ. ಸೊ ಇಂಡಕ್ಟರ್ ಈಸ್ ಗೋಯಿಂಗ್ ಟು ಸ್ಟೋರ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಬಟ್ ಕೆಪಾಸಿಟರ್ ಈಸ್ ಗೋಯಿಂಗ್ ಟು ಸ್ಟೋರ್ ದ ಎನರ್ಜಿ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಗೊತ್ತಿರಬೇಕು. ನೆಕ್ಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ದ ಸಿಂಬಲ್ ಆಫ್ ಅ ರೆಸಿಸ್ಟರ್. ಸಿಂಬಲ್ ಆಫ್ ಅ ರೆಸಿಸ್ಟರ್ ಇಸ್ ಸಮಥಿಂಗ್ ಲೈಕ್ ದಿಸ್ ಆ್ಯಂಡ್ ಇಂಡಕ್ಟರ್ ಸಿಂಬಲ್ ಇಸ್ ಸಮಥಿಂಗ್ ಲೈಕ್ ಅ ಸ್ಪ್ರಿಂಗ್ ಆ್ಯಂಡ್ ಕೆಪಾಸಿಟರ್ ಟೂ ಮೆಟಲ್ ಪ್ಲೇಟ್ಸ್ ಸಪರೇಟೆಡ್ ಬೈ ಅ ಡೈಎಲೆಕ್ಟ್ರಿಕ್ ಮೀಡಿಯಮ್. ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟರ್ ಈಸ್ ವಿ ಈಕ್ವಲ್ಸ್ ಟು ಐ ಟೈಮ್ಸ್ ಆಫ್ ಆರ್, ವಿಚ್ ಇಸ್ ಸೇಮ್ ಆಸ್ ಓಮ್ಸ್ ಲಾ. ನೆಕ್ಸ್ಟ್ ವೋಲ್ಟೇಜ್ ಅಕ್ರಾಸ್ ಇಂಡಕ್ಟರ್ ಈಸ್ ವಿ ಈಕ್ವಲ್ಸ್ ಟು ಎಲ್ ಇಂಟು ಡಿ ಐ ಬೈ ಡಿ ಟಿ ಆ್ಯಂಡ್ ದ ಕರೆಂಟ್ ಥ್ರೂ ದ ಇಂಡಕ್ಟರ್ ಈಸ್ ಗಿವನ್ ಬೈ 1/L ಇಂಟು ಇಂಟೆಗ್ರಲ್ ಆಫ್ ವಿ ಡಿ ಟಿ. ಸಿಮಿಲರ್ಲಿ ಕರೆಂಟ್ ಇನ್ ದ ರೆಸಿಸ್ಟರ್ ಈಸ್ ಗಿವನ್ ಬೈ ಐ ಈಕ್ವಲ್ಸ್ ಟು ವಿ ಡಿವೈಡೆಡ್ ಬೈ ಆರ್. ಕರೆಂಟ್ ಇನ್ ದ ಕೆಪಾಸಿಟರ್ ಈಸ್ ಗಿವನ್ ಬೈ ಐ ಈಕ್ವಲ್ಸ್ ಟು ಸಿ ಟೈಮ್ಸ್ ಆಫ್ ಡಿ ಬೈ ಡಿ ಟಿ. ಸಿಮಿಲರ್ಲಿ ಇಫ್ ಐ ವಾಂಟ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ವಿ, ವಿ ಈಕ್ವಲ್ಸ್ ಟು 1/C ಇಂಟು ಇಂಟೆಗ್ರಲ್ ಆಫ್ ಐ ಡಿ ಟಿ. ಸೊ ಯೂನಿಟ್ ಆಫ್ ಅ ರೆಸಿಸ್ಟರ್ ಈಸ್ ಓಮ್ಸ್, ಯೂನಿಟ್ ಆಫ್ ಎನ್ ಇಂಡಕ್ಟರ್ ಈಸ್ ಎನ್ರಿ. ಮೇಕ್ ಶೋರ್ ಎಚ್ ಶುಡ್ ಬಿ ಸ್ಮಾಲ್ ಲೆಟರ್, ಅಥವಾ ಎನ್ರಿ ಅನ್ನೋದು ಪೂರ್ತಿ ಏನಾದರೂ ಬರ್ತಿಲ್ಲ ಅಂತಂದರೆ ಯು ಕ್ಯಾನ್ ರೈಟ್ ಇಟ್ ಆಸ್ ಕ್ಯಾಪಿಟಲ್ ಹೆಚ್. ಯೂನಿಟ್ ಫಾರ್ ಕೆಪಾಸಿಟನ್ಸ್ ಈಸ್ ಫ್ಯಾರಡ್ ಅಥವಾ ಕ್ಯಾಪಿಟಲ್ ಎಫ್ ಅಂತಾದರೂ ಬರಿಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಪ್ಯಾಸಿವ್ ಎಲಿಮೆಂಟ್ಸ್ ಅಂದ್ರೇನು, ಪ್ಯಾಸಿವ್ ಎಲಿಮೆಂಟ್ಸಲ್ಲಿ ನಾವು ಯಾವುದ್ರ ಬಗ್ಗೆ ಮಾತಾಡಿದ್ದೀನಿ ಅಂತಂದರೆ ರೆಸಿಸ್ಟರ್ಸ್, ಇಂಡಕ್ಟರ್ಸ್ ಮತ್ತು ಕೆಪಾಸಿಟರ್ಸ್ ಬಗ್ಗೆ ಮಾತಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾವು ಆ್ಯಕ್ಟಿವ್ ಎಲಿಮೆಂಟ್ಸ್ ಅಂದ್ರೇನು, ಸೊ ಆ್ಯಕ್ಟಿವ್ ಎಲಿಮೆಂಟ್ಸ್ ಯಾವುದಾದ್ರು ಅಂತ ಹೇಳಿದ್ರೆ ವೋಲ್ಟೇಜ್ ಸೋರ್ಸ್ ಮತ್ತು ಕರೆಂಟ್ ಸೋರ್ಸ್ ಅದ್ರ ಬಗ್ಗೆ ನಾವು ಮಾತಾಡೋಣ. ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಡಿ, ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಎಲೆಕ್ಟ್ರಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.